ಹಾಗೂ ನಮ್ಮ ಮನೆಯಲ್ಲಿನ ಎಲ್ಲ ನೆರವಿ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಅಸಂಘಟಿತ ಕಾರ್ಮಿಕ ವರ್ಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಮಿಕ ವರ್ಗದ ಮಿತ್ರರೇ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಕಾರ್ಮಿಕ ಅಧಿಕಾರಿಗಳು ನಮ್ಮ ಹಿರಿಯ ನ್ಯಾಯವಾದಿಗಳ ಜನ್ಮ ಅವರು ವಿಸ್ತೃತವಾಗಿ ತಿಳಿಸಿದ್ದಾರೆ. ಈ ಒಂದು ಏನು ಅಸಂಘಟಿತ ಕಟ್ಟಡ ಕಾರ್ಮಿಕ ವರ್ಗವರಿಗೆ ಕಿಟ್ ಹಂಚುವ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ ಬಹುಶಃ ತಡವಾಯಿತು ಅನಿಸುತ್ತೆ. ನಾವು ಇಡೀ ಪ್ರಪಂಚವೇ ಈ ಒಂದು ಕೊರೋನಾ ಮಹಾಮಾರಿಯಿಂದ 2020 ಮಾರ್ಚ್ ನಂತರ ಇಡೀ ಪ್ರಪಂಚದ ಬಹುತೇಕ ಎಲ್ಲ ಜನರು ಸಹ ನೋವನ್ನ ಅನುಭವಿಸಿದ್ರು ಅಲ್ವಾ? ಈ ನೋವು ಮತ್ತೆ ಈ ದುಸ್ಥಿತಿನಲ್ಲಿ ಬಹುಶಃ ಬಹುತೇಕ ಸಿಂಹಪಾಲು ನಮ್ಮ ಕಾರ್ಮಿಕ ವರ್ಗವರು ನನ್ನ ಭಾವನೆ. ಅದೇ ದಿನ ಆ ವಾರ ಕೂಲಿ ಮಾಡಿದ ದುಡ್ಡಿನಲ್ಲಿ ಅವರು ಸಂಸಾರನ ಅವರ ಕುಟುಂಬನ ನಿರ್ವಹಣೆ ಮಾಡುವಂತ ಒಂದು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರುವಂತ ವಾಸ್ತವ. ಇಂತಹ ಸಂದರ್ಭದಲ್ಲಿ ಮೊದಲನೇ ಹಂತದ ಏನು ಕೊರೋನಾ COVID-19 ಮೊದಲನೇ ಅಲೆ ಸಂದರ್ಭದಲ್ಲಿ ಸಾಕಷ್ಟು ಜನ ನೋವು ಅನುಭವಿಸಿದ ನಾವು ನಾನು ಏನು ಕಿಟ್ ಹಂಚೋ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ 2020 ಹೋದಾಗ ಸಾಕಷ್ಟು ಹತ್ತುರಿಂದ ನೋಡಿದ್ವಿ. ಸಾಕಷ್ಟು ನೋವಾಯಿತು. ಅನಂತರದಲ್ಲಿ ಎರಡನೇ ಅಲೆ ಬರುತ್ತೆ ಅಂತ ಹೇಳಿ ಸಾಕಷ್ಟು ಕೂಡ ತಜ್ಞರು ತಮಗೆಲ್ಲ ಮಾಹಿತಿ ನೀಡಿದ್ರು ಕೂಡ ನಮ್ಮ ಜನಗಳ ಅಥವಾ ಕೆಲವು ನಿರ್ಲಕ್ಷ್ಯಗಳಿಂದ ಅಷ್ಟು ಸಾವು ನೋವುಗಳಾಯಿತು. ನಮ್ಮ ಸ್ನೇಹಿತ ವರ್ಗ, ಕಾರ್ಮಿಕ ವರ್ಗ, ನಮ್ಮ ಕುಟುಂಬದ ಅಕ್ಕಪಕ್ಕದವರು ಸಾಕಷ್ಟು ಜನ ಕಳ್ಕೊಂಡಿವಿ ಅಲ್ವಾ? ತಮಗೆ ಗೊತ್ತಿರುವಂತೆ ಎಷ್ಟೋ ಜನ ಈ ಕೊರೋನಾ ಮಹಾಮಾರಿಯಿಂದ ಕಳ್ಕೊಂಡ್ವಿ. ನಾವು ಬದುಕಿದ್ದು ಸಾಕಷ್ಟು ಜನ ಸಂಕಷ್ಟಗಳನ್ನ ಅನುಭವಿಸಿದೀವಿ ಅಲ್ವಾ? ಹಸುವಿಗಿಂತ ಬಹುದೊಡ್ಡ ವೈರಿ ಮತ್ತೊಂದಿಲ್ಲ ಅನ್ಕೊಂತೀನಿ ಅಲ್ವಾ? ಹಸುವಿಗಿಂತ ಬಹುದೊಡ್ಡ ವೈರಿ ಮತ್ತೊಂದಿಲ್ಲ. ಆ ಒಂದು ದುಸ್ಥಿತಿನ ನಮ್ಮ ಕುಟುಂಬದವರು ನಾವು ಸಾಕಷ್ಟು ಜನ ನೋಡಿದ್ವಿ. ತಮ್ಮೆಲ್ಲರಿಗೂ ಗೊತ್ತು, ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣ ಕಾರ್ಮಿಕ ವರ್ಗ. ವಿಹೆಚ್ಚವರು ಹೇಳಿದಾಗೆ ಏನು ಕಾರ್ಮಿಕ ವರ್ಗ, ದುಡಿಯುವ ವರ್ಗ, ಶ್ರಮಿಕ ವರ್ಗ ಇದೆ ನಮ್ಮ ದೇಶದ ಅಭಿವೃದ್ಧಿಯ ಬೆನ್ನೆಲುಬು. ಇದು ವಾಸ್ತವ ಕೂಡ. ನಮ್ಮ ಆರ್ಥಿಕ ವ್ಯವಸ್ಥೆ ಅಥವಾ ದೇಶದ ಅಭಿವೃದ್ಧಿ ಮೇಲ್ಮಟ್ಟಕ್ಕೆ ಹೋಗಬೇಕು ಅಂತಂದ್ರೆ ಏನು ದುಡಿಯುವ ವರ್ಗ ಇದೆ ಅದರದ ಶ್ರಮ ಸಿಂಹಪಾಲಿರುತ್ತೆ. ಯಾವ ದೇಶ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ಅಂದ್ರೆ ಆ ದೇಶದಲ್ಲಿ ದುಡಿಯುವ ವರ್ಗ ಚೆನ್ನಾಗಿದೆ ಅಂತ ಹೇಳಿದಾಗೆ 18 ವರ್ಷ ಮೇಲ್ಪಟ್ಟು 60 ವರ್ಷ ಒಳಪಟ್ಟಂತಹ ದೈಹಿಕವಾಗಿ ದುಡಿಯುವ ಸಾಮರ್ಥ್ಯ ಇರುವಂತ ಎಷ್ಟು ಮಾನವ ಸಂಪನ್ಮೂಲ ಇದೆ ಅದು ಆ ದೇಶದ ಅಭಿವೃದ್ಧಿಯ ಸಂಕೇತ. ನಿಮಗೆ ಶ್ರೀಕೃಷ್ಣ ಮಹಾಭಾರತದಲ್ಲಿ ಆಗಾಗ್ಗೆ ಪುನರಾವರ್ತನೆ ಮಾಡ್ತಿರುವ ಪದ, ಯಾವುದೇ ಒಂದು ರಾಜ್ಯ ಸುಭಿಕ್ಷವಾಗಿದೆ ಆ ದೇಶದ ಸಂಪತ್ತನ್ನ ಹೇಗೆ ನೀವು ನಿರ್ಧರಿಸ್ತೀರಿ ಅಂತಂದ್ರೆ ಆ ದೇಶದ ಜನರ ಮೇಲೆ. ಆ ದೇಶದಲ್ಲಿ ದುಡಿಯುವವರ್ಗ ಎಷ್ಟು ಚೆನ್ನಾಗಿದೆ, ಎಷ್ಟು ಸಂಸ್ಕಾರವಂತ, ಎಷ್ಟು ಸತ್ಪ್ರಜೆಗಳಿದ್ದರೆ ಅದರ ಮೇಲೆ ಆ ದೇಶದ ಸಂಪತ್ತು ನಿರ್ಮಾಣ ಆಗುತ್ತೆ. ಯಾವುದೇ ಹಣದಿಂದ, ಯಾವುದೇ ಬಂಗಾರದಿಂದ ಅಲ್ಲ ಅಂತೇಳಿ ಪುನರಾವರ್ತಿತವಾಗಿ ಹೇಳ್ತಾರೆ. ನಮಗೆ ಗೊತ್ತಿರಬೇಕು ಅಂತೇಳಿ ಆಹಾರದ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಆಗಿದೆ. ತಮ್ಮೆಲ್ಲರಿಗೂ ಗೊತ್ತು, ಪಡಿತರ ವ್ಯವಸ್ಥೆಯಿಂದ ಹಿಡಿದು ಪಡಿತರ ಇಲ್ಲದೆ ಇರೋರಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋ ಸಾಕಷ್ಟು ಆಹಾರ ವಿಧಾನ ಕಾರ್ಯಕ್ರಮ, ಆಹಾರ ಭದ್ರತಾ ಕಾರ್ಯಕ್ರಮದ ಅಡಿಯಲ್ಲಿ ಹೇಗೆ ಅವರಿಗೆ ತಲುಪಿಸಬೇಕು, ಫಲಾನುಭವಿಗಳನ್ನು ಯಾರು ಇದ್ದಾರೆ ಅವರಿಗೆಲ್ಲ ಹೇಗೆ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ತಲುಪಿಸಬೇಕು ಅನ್ನೋ ಸಾಕಷ್ಟು ಕಾರ್ಯಕ್ರಮಗಳು ಆಗಿದೆ. ಆದ್ರೆ ಈ ಪಡಿತರಕ್ಕೆ ರೇಷನ್ ಕಾರ್ಡ್ ಇದ್ದವರು ರೇಷನ್ ಕಾರ್ಡ್ನಲ್ಲಿ ಮೂಲಕ ತಗೊಳ್ತಾರೆ. ಮತ್ತೆ ಈ ಅಸಂಘಟಿತ ಕಾರ್ಮಿಕರು, ಈ ಮೈಗ್ರೆಂಟ್ ಏನ್ ಕಟ್ಟಡ ಕಾರ್ಮಿಕರು ಎಲ್ಲಿಂದಲೋ ಬಂದಾಗ ಅವರಿಗೆ ವೇಗವಾಗಿ ಸಾಕಷ್ಟು ರೇಷನ್ ಕಾರ್ಡ್ಗಳು ಅವರಿಗೆ ಇರೋದಿಲ್ಲ.
ಪಡಿತ ವಿತರಣೆ ಹೇಗಾಗುತ್ತೆ ಕಳೆದ ಫಸ್ಟ್ ವೇವ್ ಏನ್ ಬಂತು ಕೋವಿಡ್ ಆ ಸಂದರ್ಭದಲ್ಲಿ ಕಾಡಿಗಿರೋ ಸಾಕಷ್ಟು ಜನ ಇದ್ರು ಅವ್ರು ಕೂಲಿ ಮಾಡಿ ಆದ್ರದಲ್ಲಿ ಊಟ ಮಾಡ್ತಾ ಇದ್ರು ಕೂಲಿನೇ ಮೂರ್ ನಾಲ್ಕು ತಿಂಗಳು ಇಲ್ಲ ಅಂತಂದಾಗ ಅವರ ಜೀವನ ಹೇಗೆ ನಮಗೆ ನೆನೆಸ್ಕೊಂಡ್ರೆ ಭಯ ಅನ್ಸುತ್ತೆ ಯಾಕಂದ್ರೆ ನಾವು ಎರಡೊತ್ತು ಒಂದೊತ್ತು ಊಟ ಮಾಡಲಿಲ್ಲ ಅಂದ್ರೆ ಸಂಜೆ ಮೇಲೆ ನಾವು ಅದೆಷ್ಟು ಪೇಷನ್ಸ್ ಅನ್ನ ಕಲ್ಕೊಂಡು ಅದೆಷ್ಟು ನಿಸ್ಸಹಾಯಕರಾಗಿ ಅಲ್ವಾ ಇರ್ತೀವಿ ಆದ್ರೆ ಅಂತ ಬಡವರ್ಗೆ ಎಷ್ಟೋ ಜನಗಳು ಕೂಡ ಹಸುವಿನಿಂದ ಸತ್ತಿರೋದು ಇದೆ ತಮ್ಮ ನೆನಪಿರ್ಬೋದು ಅಂಕಿಅಂಶ ಅದೆಷ್ಟು ಮಟ್ಟಿಗೆ ನಮ್ಗೆ ಸಿಗುತ್ತೋ ಗೊತ್ತಿಲ್ಲ ತಮಗೆ ನಾವು ಹತ್ತರಿಂದ ಕೂಡ ನೋಡಿದ್ರೆ ಸಾಕಷ್ಟು ಜನ ಕಾಯಿಲೆಯಿಂದ ಸತ್ತರೆ ಹಸುವಿನಿಂದ ಸತ್ತರೆ ಜನಗಳು ಸಾಕಷ್ಟು ಜನ ಇದ್ದಾರೆ ಈ ಕೋವಿಡ್ ಅಲೆಯಿಂದ ಈ ಮಹಾಮಾರಿಯಿಂದ ತವೆಲ್ಲೂ ಕೂಡ ಅದಕ್ಕೆ ಪ್ರತ್ಯಕ್ಷ ದರ್ಶಿಗಳು ಆಗಿದೆ ಅಂತ ಅನ್ಕೊಂತೀನಿ ನಾನು ಹಾಗಾಗಿ ತಾವು ಕೂಡ ಎಷ್ಟೋ ದಿನ ಈ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ದಿನ ಊಟ ಮಾಡಿ ಮಲಗಿದಂತ ನಿದರ್ಶನಗಳು ಬಹುಶಃ ಇದೆ ಇರಕ್ಕೆ ಸಾಧ್ಯ ಅದು ಏಕೆಂದ್ರೆ ದುಡ್ಡಿದ್ರು ಕೂಡ ಸಾಮಾನ್ಯ ಅಂತ ತಿನ್ನುವಂತ ಪರಿಸ್ಥಿತಿ ಇರಲಿಲ್ಲ ಅಂತ ಸಂಕಷ್ಟ ಸ್ಥಿತಿ ಅದು ಹಾಗಾಗಿ ಹಣ ಇದ್ದವ್ರದೇ ಆ ಪರಿಸ್ಥಿತಿ ತುಂಬಾ ಎಲ್ಲ ರೀತಿ ವ್ಯವಸ್ಥೆ ಇದ್ದವ್ರದೇ ಅಂತ ಪರಿಸ್ಥಿತಿ ಅಂತಿದ್ದಾಗ ತಮ್ಮ ಪರಿಸ್ಥಿತಿ ಹೇಗೆ ಅಂತೇಳಿ ತಲುಪಿಸ್ಕೊಳಕ್ಕೆ ಒಂಥರ ಅಸಾಧ್ಯ ತುಂಬಾ ನೋವಿನ ಸಂಗತಿ ಅದು ಬಹುಶಃ ಕಾರ್ಯಕ್ರಮ ಆಗಿದ್ರೆ ಇನ್ನೂ ಹೆಚ್ಚಿನ ಮಾನ್ಯತೆ ಮತ್ತು ಸಫಲತೆ ಇತ್ತು ಅಂತೇಳಿ ನನ್ನ ಭಾವನೆ ಏನೇ ಆದರೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿ ನಮಗೆ ಈ ಒಂದು ಸಂದರ್ಭದ ಮೂಲಕ ತಮ್ಮೆಲ್ಲರಿಗೂ ಸಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಮೂಲಕ ತಮಗೆ ಕಿಟ್ಟಿಸಿದಂತ ಒಂದು ಸತ್ಕಾರ್ಯದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ತಮ್ಮ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದರ ಜೊತೆಗೆ ತಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ಳೋದು ಈ ಇಬ್ರು ಕೂಡ ಹೇಳಿದರು ತಮಗೆಲ್ಲರಿಗೂ ಗೊತ್ತು ಮೂರನೇ ಅಲೆ ಬರುತ್ತೋ ಬರಲೋ ಗೊತ್ತಿಲ್ಲ ಎರಡನೇ ಅಲೆಗೆ ನಿರ್ಲಕ್ಷ್ಯ ಮಾಡದಂಗೆ ಮಾಡೋದು ಬೇಡ ಕೋವಿಡ್ ಬಂದಿದೆ ಹೋಗಿದೆಯಾ ಕೊರೋನಾ ರೋಗ ಬಂದಿದೆ ಹೋಗಿದೆಯಾ ಹೋಗಿದೆ ಅಂತ ಯಾರಿಗೂ ಹೇಳಿಲ್ಲ ಅದು ಹೋಗಿಲ್ಲ ಆ ಕೊರೋನಾ ಏನು ಈ ರೋಗ ಇದೆ ರೋಗ ಜೊತೆ ನಾವು ಹೋರಾಟ ನಡೆಸಬೇಕಾದಂತ ಅನಿವಾರ್ಯತೆ ಇದೊಂದು ಹೊಸ ರೋಗ ಸೇರ್ಕೊಂಡಿದೆ ಇದನ್ನು ಎದುರಿಸಕ್ಕೆ ಎಷ್ಟು ಸಾಧ್ಯ ಅಷ್ಟು ನಾವು ಮಾನಸಿಕವಾಗಿ ದೈಹಿಕವಾಗಿ ಸನ್ನದ್ಧರಾಗಬೇಕು ನಮ್ಮಲ್ಲಿರೋದು ನಮ್ಮೊಂದೇ ಆಯ್ಕೆ ಅದಕ್ಕೆ ನಾವೇನ್ ಮಾಡಬೇಕು ಸರ್ಕಾರ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣನ ಖರ್ಚು ಮಾಡಿದ್ದಲ್ಲ ಹಣನ ಕೂಡ ಖರ್ಚು ಮಾಡೋದು ಯಾವ್ದು ಸರ್ಕಾರದ ಹಣ ನಮ್ಮ ನಿಮ್ಮ ಎಲ್ಲರ ಬೆವರಿನ ಹಣನೇ ಅದು ಅದು ದೇವರ ಹುಂಡಿ ಹಣ ಅಂತಂತೀವಿ ಅದನ್ನ ಸಾಕಷ್ಟು ಖರ್ಚು ಮಾಡ್ತಾ ಇದೆ ದಯಮಾಡಿ ಅದನ್ನ ನಾವು ಸರಿಯಾಗಿ ತಿಳ್ಕೊಂಡು ಏನು ವೈದ್ಯರು ತಜ್ಞರು ಕೊಟ್ಟಂತಹ ಸರ್ಕಾರದ ನೀತಿ ನಿಯಮಗಳಿದೆ ಏನು ಯಾವ ರೀತಿ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಸ್ಯಾನಿಟೈಸರ್ನ ಹಾಕೊಂತ ಇರಬೇಕು ಮತ್ತೆ ಮಾಸ್ಕ್ ನ ಬಳಸ್ತಾ ಇರಬೇಕು ಸ್ವಚ್ಛತೆಯನ್ನ ಕಾಪಾಡಬೇಕು ಮತ್ತೆ ಪ್ರತಿಕಾಯಗಳು ಏನು ಆಂಟಿಬಾಡಿ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕೆ ನಾವು ಸದೃಢ ಆಗಬೇಕು ಅಂತಂದ್ರೆ ಸ್ವಚ್ಛವಾದ ಒಳ್ಳೆಯಾದ ಶುಚಿಯಾದ ಆಹಾರವನ್ನ ಬಿಸಿ ಬಿಸಿ ಆಹಾರವನ್ನ ಇದ್ದದ್ರಲ್ಲ ಎರಡೊತ್ತೇ ಆಗಲಿ ಒಳ್ಳೆಯ ಆಹಾರವನ್ನ ನಾವು ಸೇವಿಸಬೇಕು ವಿಶೇಷವಾಗಿ ನಮ್ಮ ಕಾರ್ಮಿಕ ವರ್ಗದಲ್ಲಿ ಅನ್ಯತಾ ಭಾವಿಸ್ಬೇಡಿ ನಾವು ಸಾಕಷ್ಟು ವೈದ್ಯಕೀಯ ತಪಾಸಣೆ ಕಾರ್ಯಕ್ರಮಗಳನ್ನ ಈ ಹಿಂದಿನ ಇದರಲ್ಲಿ ಮಾಡ್ತಾ ಇದ್ದೀವಿ